ಹಾಯ್ ಹಲೋ ಬಾಸ್, ನಾವೀಗ ಬಂದಿರೋದು ಮಲ್ಲಪ್ಪನ ಬೆಟ್ಟಕ್ಕೆ, ಮಾವನೂರು ಮಲ್ಲಪ್ಪನ ಬೆಟ್ಟ. ಇದು ಬಂದ್ಬಿಟ್ಟು ಹಾಸನಿಂದ ಸುಮಾರು 26 ಕಿಲೋಮೀಟರ್ ಆಗುತ್ತೆ. ನೋಡಿದೀನ ಅನ್ಸುತ್ತೆ, ಬಲ್ಲಿ ಫ್ರೆಂಡ್ಸ್. ಈಗ ಬೆಟ್ಟನ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ, ಹಾಗೆ ಇದರ ವಿಶೇಷತೆ ಏನು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಬೆಟ್ಟ ಸುತ್ತಮುತ್ತ ಎಲ್ಲ ಈ ತರ ಫ್ಯಾನ್ ಇದೆ, ದೊಡ್ಡ ದೊಡ್ಡದು ಗಾಳಿ ಯಂತ್ರ. ನೋಡಿ, ಕಾಣಿಸ್ತಿರ್ಬೋದು. ಬಲ್ಲಿ ಬೆಟ್ಟ ಸುತ್ತಲ ಏನಿದೆ ಅಂತ ತಿಳಿಸ್ಕೊಡ್ತೀನಿ. ಯಾರ್ ಬರ್ತಾರೆ? ನಿಮ್ ಅಜ್ಜಿ ಮಾಡಕ್ಕೇನು ಕ್ಯಾಮ್ ಇಲ್ವಲ್ಲ, ಅತ್ತಿ ಬಂದು ನಿಂತಿದೀವಿ ಅದ್ಕೊಂಡು. ಹಾಯ್ ಹಲೋ ಬಾಸು, ನಾವೀಗ ಹೋಗ್ತಿರೋದು ಮಲ್ಲಪ್ಪನ ಬೆಟ್ಟಕ್ಕೆ. ಬಲ್ಲಿ ಮಲ್ಲಪ್ಪನ ಬೆಟ್ಟ ವಿಸಿಟ್ ಮಾಡ್ಬಿಟ್ಟು ಬರೋದಾ, ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀನಿ. ಮೊದಲು ಮಾವನೂರಲ್ಲಿ ನೆಲೆಸಿರ್ತಾನೆ, ಅಲ್ಲಿಂದ ಇಲ್ಲಿ ಬಂದು ನೆಲೆಸಿರೋದು. ಅಲ್ಲಿಂದ ಇಲ್ಲಿ ಬಂದು ಯಾಕೆ ನೆಲೆಸಿದ್ದಾನೆ ಏನು ಅಂತ ಎಲ್ಲ ಮುಂದೆ ಹೇಳ್ತೀನಿ. ಅಲ್ಲಿಂದ ಇಲ್ಲಿಗೆ ಬರಲು ಕಾರಣ ಏನು ಅಂತಲೂ ಹೇಳ್ತೀನಿ, ಹೇಗೆ ಬಂದ ಯಾಕೆ ಬಂದ ಅಂತಲೂ ಹೇಳ್ತೀನಿ. ಬಲ್ಲಿ ಫ್ರೆಂಡ್ಸ್, ಈಗ ಇದರಲ್ಲಿ ಎಲ್ಲ ತಿಳಿಸ್ಕೊಡ್ತೀನಿ. ಬಲ್ಲಿ ಗುರುವೇ, ನೋಡಿ ಇಲ್ಲಿ ದೊಡ್ಡ ದೊಡ್ಡ ಫ್ಯಾನ್ ಯಾವ ರೀತಿ ಇದೆ ಅಂತ. ನಾವು ಹೋಗ್ಬೇಕಾದ್ರೆ ನಮ್ಮ ಮುಂದ್ಗಡೆಗೆ ಬಂದು ಹೋಗೋದು ಪಾಸ್ ಆಗೋದು ರೀತಿ ಕಾಣಿಸುತ್ತೆ. ತುಂಬ ಸೂಪರಾಗಿದೆ ಪ್ಲೇಸ್ ಮಾತ್ರ. ಮಲ್ಲಪ್ಪನ ಬೆಟ್ಟ ತುಂಬ ಚೆನ್ನಾಗಿದೆ, ಬಂದೊಂದು ಸತಿ ವಿಸಿಟ್ ಮಾಡಿ ನೋಡಿ.
ಬಲ್ಲಿ ದೇವಸ್ಥಾನ ಸುತ್ತ ಒಂದು ರೌಂಡ್ ಪ್ರದಕ್ಷಿಣೆ ಹಾಕಬಾರ್ದ. ಆದರೂ ಪ್ಲೇಸ್ ಮಾತ್ರ ಅಮೇಝಿಂಗ್ ಆಗಿದೆ. ಬಸ್ಸು ಒಂದ್ಸತಿನಾದ್ರು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ನೋಡಿ. ಸುತ್ತಮುತ್ತ ಕಾಡು, ಕಾಡು ಮಧ್ಯೆ ಇರೋದು ಇದು ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ, ಮಾವನೂರಲ್ಲಿ ಫಸ್ಟ್ ದೇವಸ್ಥಾನ ಎದುರಿಸಿರೋದು, ನಂತರ ಇಲ್ಲಿ ಬಂದು ಬೆಟ್ಟದ ಮೇಲೆ ಮಲ್ಲೇಶ್ವರ. ಸ್ಟಾರ್ಟಿಂಗ್ ಇದು ಬಂದ್ಬಿಟ್ಟು ದೇವಸ್ಥಾನ ಇದ್ದಿದ್ದು ಮಾವನೂರಲ್ಲಿ, ಈಗ ಬಂದಿರೋದು ಇಲ್ಲಿ. ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು ಈ ದೇವಸ್ಥಾನ 2015. ಬಲ್ಲಿ ದೇವಸ್ಥಾನ ತೋರಿಸ್ತೀನಿ. ಬಲ್ಲಿ ದೇವಸ್ಥಾನ ಒಳಗೆ ವಿಸಿಟ್ ಮಾಡ್ದ. ಆದರೆ ಈ ದೇವಸ್ಥಾನ 2015 ಮ್ಯಾನುಫ್ಯಾಕ್ಚರ್ ಆಗಿರೋದು. ಆದರೆ ಇದು ಮುತ್ತಾತನ ಕಾಲದಿಂದಲೂ ಇಲ್ಲಿ ದೇವಸ್ಥಾನ ನೆಲೆಸಿದ್ರು ಅಂತ ಹೇಳ್ತಾರೆ. ಅದೇ ನಾನು ಕತೆ ಹೇಳ್ತೀನಿ ಮುಂದೆ. ಆ ಕತೆ ರೀತಿಯಲ್ಲಿ ದೇವಸ್ಥಾನ ನೆಲೆಸಿರೋದು. ಆದರೆ ಈಗ ಸರ್ಕಾರದ ಕಡೆಯಿಂದ ಈ ಥರ ದೇವಸ್ಥಾನ ಕಟ್ಸಿರೋದು. ಬಲ್ಲಿ ಫ್ರೆಂಡ್ಸ್ ಒಳಗಡೆ ಯಾವ ರೀತಿ ಇದೆ ನೋಡೋದಾ. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಗುರುವೆ ಶಿವ, ಗಣಪತಿ ಮತ್ತು ಪಾರ್ವತಿ ಇರೋದು, ಕುತ್ಕೊಂಡಿರೋದು. ಬಲ್ಲಿ ಯಾವುದೋ ಮದುವೆ ನಡೀತಿದೆ ನೋಡಿ ಸೈಡಲ್ಲಿ. ಕ್ಯಾಮ್ರಾ ಇಟ್ಕೊಂಡು ಹೋಗಿಲ್ಲ ಗುರು, ಇಲ್ಲೆಲ್ಲ ಒಳ್ಳೆ ಏಲಿಯನ್ಸ್ ನೋಡ್ದಂಗೆ ನೋಡ್ತಾರೆ. ಆದರೂ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ. ನೀವು ನೋಡ್ತಿರ್ಬೋದು ಅಲ್ಲೇ 2015 ಮ್ಯಾನುಫ್ಯಾಕ್ಚರ್ ಆಗಿರೋದು ಅಂತ ತೋರಿಸೋರೆ. 1/1/2015 ನೋಡಿ ದೇವಸ್ಥಾನ ಒಳಗಡೆ ಶಿವ ಇರೋದು. ಇಲ್ಲಿ ವಿಶೇಷ ಅಂದರೆ 2 ನಂದಿಗಳಿವೆ, ದೇವರ ಮುಂದೆ ಒಂದು, ಈಚೆ ಒಂದು. ಊರಿನ ಗೊಲ್ಲಗೌಡನು ಈ ಬೆಟ್ಟದ ತಪ್ಪಲಿನಲ್ಲಿ ಪ್ರತಿದಿನ ಹಸುಗಳನ್ನು ಮೇಯಿಸಿಕೊಂಡಿರುವಾಗ ಭಾರೀ ಗಾತ್ರದ ಹಸುವೊಂದು ಬೆಟ್ಟದ ಮೇಲೆ ಬಂದು ಹುತ್ತವೊಂದಕ್ಕೆ ಹಾಲು ಕರೆದು ಕೊಟ್ಟಿಗೆಗೆ ಬಂದು ರಕ್ತ ಕರೆಯುತ್ತಿರುತ್ತದೆ. ಇದನ್ನು ನೋಡಿದ ಗೊಲ್ಲಗೌಡನ ಹಿರಿಯ ಮಗ ಮಾರನೆಯ ದಿನ ತನ್ನ ಗಂಡು ಗೊಡಲಿಯೊಂದಿಗೆ ಹಸುವನ್ನು ಹಿಂಬಾಲಿಸಿಕೊಂಡು ಬರುತ್ತಾನೆ. ಅಲ್ಲಿ ಉತ್ತರವೊಂದಕ್ಕೆ ಮೇಲೆ ತನ್ನ ತಾನಿಗೆ ಹಾಲು ಕರೆಯುವುದನ್ನು ನೋಡಿ ಕೋಪದಿಂದ ತಾನು ತಂದಿದ್ದ ಗಂಡು ಗೊಡಲಿಯೊಂದಿಗೆ ಹುತ್ತಕ್ಕೆ ಹೊಡೆಯುತ್ತಾನೆ. ಹುತ್ತಕ್ಕೆ ಹೊಡೆದ ನಂತರ ಒಳಗಿದ್ದ ಶಿವಲಿಂಗಕ್ಕೆ ತಾಕಿ ಸ್ವಲ್ಪ ಭಾಗ ಕಿತ್ತು ಬರುತ್ತದೆ. ಗೊಲ್ಲಗೌಡನ ಮಗನನ್ನು ಮೂರ್ಛೆ ಹೋಗುತ್ತಾನೆ. ಅಲ್ಲಿಂದ ಅವನ ಹಸು ಓಡಿ ಹೋಗಿ ಗೊಲ್ಲಗೌಡನನ್ನು ಕರೆತರುತ್ತದೆ. ಗೊಲ್ಲಗೌಡನು ಬಂದು ನೋಡಿದಾಗ ಅಲ್ಲಿನ ದೃಶ್ಯವನ್ನು ಕಂಡು ಗೋಳಿಡುತ್ತಾನೆ. ಮುರಿದ ಶಿವಲಿಂಗದ ಮುಂದೆ ಮಲ್ಲಪ್ಪನನ್ನು ನೆನೆಯುತ್ತಾ, ನಿನಗೆ ಇಲ್ಲಿ ಗುಡಿ ಕಟ್ಟಿಸುತ್ತೇನೆ, ನನ್ನ ಮಗನನ್ನು ಬದುಕಿಸಿಕೊಡು, ಆತನನ್ನು ತಪ್ಪನ್ನು ಕ್ಷಮಿಸಿಬಿಡು ಎಂದು ಪ್ರಾರ್ಥನೆ ಮಾಡುತ್ತಾನೆ. ಆಗ ಕೊಳದಿಂದ ನೀರನ್ನು ತಂದು ಪ್ರೋಕ್ಷಿಸಿದಾಗ ಮಗ ಎದ್ದು ಕುಳಿತುಕೊಳ್ಳುತ್ತಾನೆ. ನಂತರ ಮಾತಿನಂತೆ ಶಿವಲಿಂಗವನ್ನು ಮೂಡಿದ ಜಾಗದಲ್ಲಿ ಗುಡಿಯನ್ನು ಕಟ್ಟಿಸುತ್ತಾನೆ. ಬಾಸು ಈ ಕತೆ ನಂಬಕ್ಕಾಗಲ್ಲ, ಆದರೂ ನಂಬಲೇಬೇಕು. ಇದು ನೈಜವಾಗಿ ನಡೆದಿರೋದು, ಇದು ನೈಜ ಘಟನೆಯಲ್ಲಿ ನಡೆದಿರೋದು. ಆದ್ದರಿಂದ ಈ ಗುಡಿಯನ್ನು ಇಲ್ಲಿ ಕಟ್ಟಿಸ ಅಂತ ಹೇಳ್ತಾರೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಇದು
ಬುದ್ಧ ಸ್ವಾಮಿ ಇಲ್ಲಿಗೆ ಯಾಕೆ ನೆಲೆಸಿದ್ದಾನೆ ಎಂದರೆ, ಅಲ್ಲಿ ಸುತ್ತಮುತ್ತಲ ದೇವಸ್ಥಾನದ ಸುತ್ತಮುತ್ತಲ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಇರಲಿಲ್ಲ, ಹಾಗೆಯೇ ಮಾಂಸ ಮಡ್ಡಿ ಮುಂತಾದವುಗಳು ಮುಟ್ಟು ತೊಟ್ಟುಗಳನ್ನೆಲ್ಲ ಅಲ್ಲಲ್ಲೇ ಇದು ಮಾಡುತ್ತಿದ್ದರು. ಆದ್ರಿಂದ ಅಲ್ಲಿಂದ ಇಲ್ಲಿಗೆ ದೇವರು ನೆಲೆಸಿದ್ದಾನೆ ಅಂತ ಹೇಳ್ತಾರೆ. ತುಂಬಾ ಪ್ರಾಮುಖ್ಯತೆ ಇದೆ ದೇವಸ್ಥಾನಕ್ಕೆ, ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ. ಪವರ್ಫುಲ್ ದೇವಸ್ಥಾನ ಇದು. ಬಲ್ಲಿ ಬೆಟ್ಟದ ಮೇಲೆ ಕಟ್ಟಿರೋದು ವಿಶೇಷ, ಸಖತ್ತಾಗಿದೆ ಪ್ಲೇಸ್ ಮಾತ್ರ ನೋಡಿ, ಸುತ್ತಮುತ್ತಲು ನೋಡ್ತಾ ಇರ್ಬೋದು. ಬಸು ನೀವು ನೋಡ್ತಾ ಇರೋದು ಈಗ ಬೆಟ್ಟದ ಮೇಲಿಂದ ವ್ಯೂ ತುಂಬಾ ಸೂಪರ್ ಆಗಿದೆ ನೋಡಿ. ಹಲೋ ಬಾಸು, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಸು, ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ ಕಮಿಂಗ್ ಸೂನ್. ವೋಟ್ ಬತ್ತಿಯಾ? ಟಾಟಾ. ಅಪ್ಪ ಎಲ್ಲೂ ನೋಡಂಗಿಲ್ಲ. ವೋಟ್ ಬಾ.